ವೀರಪ್ಪ ಶಿವರುದ್ರಪ್ಪ ನಿಧನರಾಗಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯವಾದ ಒಂದು ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂತ್ರಿ ಅವರಿಗೆ ನನ್ನ, ನಾನು ಅಮೆರಿಕಕ್ಕೆ ಕಾಲಿಟ್ಟು 47 ವರ್ಷಕ್ಕೆ ಮೇಲಾಯಿತು. ಈ ಸುಮಾರು ಅರ್ಧ ಶತಮಾನದಲ್ಲಿ ಪ್ರಪಂಚದಲ್ಲಿ ಅದ್ಭುತ ಬದಲಾವಣೆಗಳಾಗಿವೆ. ನಾನಲ್ಲಿ ಬಂದಾಗ ಮಾನವ ಇನ್ನೂ ಚಂದ್ರಲೋಕಕ್ಕೆ ಹೋಗಿರಲಿಲ್ಲ ಎಂದರೆ ನಿಮಗೆ ನಾನು ಅಲ್ಲಿ ಬಂದಾಗಿನ ಸ್ಥಿತಿ ಹೇಗಿತ್ತು ಅಂತ ಪರಿಚಯವಾಗುತ್ತೆ. ಇಲ್ಲಿ ಭಾರತೀಯರ ಮತ್ತು ಅವರ ಜೊತೆ ಜೊತೆಗೆ ನಮ್ಮ ಕನ್ನಡಿಗರ ಜನಸಂಖ್ಯೆ ಬೆಳೆದಿದೆ. ನಾವು ಪರಕೀಯರು, ನಾವು ಎಂದಿದ್ದರೂ ಮತ್ತೆ ಭಾರತಕ್ಕೆ ಮರಳುವವರು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದರೆ ಸುಮ್ಮನೆ ಎಂಬ ಮನೋಭಾವ ತೊಲಗಿ ದಾಸರ ಕ್ಷಮೆ ಬೇಡಿ, ಇಲ್ಲೇ ನಾವು ಇಲ್ಲೇ ನೆಲೆಸಲು ಬಂದಿದ್ದೇವೆ, ಇಲ್ಲೇ ನಮ್ಮ ಮಕ್ಕಳನ್ನು ಬೆಳೆಸುತ್ತೇವೆ, ನಾವು ಇಲ್ಲಿನ ಪ್ರಜೆಗಳು ಎಂಬ ಮನೋಭಾವ ಬೆಳೆಯುತ್ತಿದೆ. ಆದರೆ ತಮ್ಮ ಜನ್ಮಭೂಮಿಯಾದ ಭಾರತದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಮತೆಯ ಬಂಧನ ಸಡಿಲಗೊಂಡಿಲ್ಲ. ಈಗಿನ ಅದ್ಭುತ ಸಂವಹನ ಸಾಧನಗಳ ಪರಿಣಾಮವಾಗಿ ಅದು ಇನ್ನೂ ಬಲಗೊಳ್ಳುತ್ತಿದೆ. ಅದೊಂದು ಸಂತೋಷದ ಸಂಗತಿ. ಎಷ್ಟೋ ಮಂದಿ ತಜ್ಞರು ಭಾರತಕ್ಕೆ ಮರುವಲಸೆ ಹೋಗಿ ತಮ್ಮ ಅರ್ಹತೆಗಳಿಗೆ ತಕ್ಕ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ. ಸ್ವಂತ ಇಚ್ಛೆಯಿಂದ ಸಂತೋಷವಾಗಿ ಅಲ್ಲಿ ನೆಲೆಸಿದ್ದಾರೆ. 30 ವರ್ಷಗಳ ಹಿಂದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ನಮ್ಮ ಜನದ ಬಗ್ಗೆ, ಪ್ರಸ್ತುತದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಬರೆಯಲು ಎಷ್ಟೇ ಉತ್ಸಾಹವಿದ್ದರೂ ಒಂದು ವಿಚಾರ ಅದಕ್ಕೆ ಸ್ವಲ್ಪ ತಡೆ ಒಡ್ಡುತ್ತದೆ. ಅದೆಂದರೆ ನಮಗೆ ನಮ್ಮ ಬಗ್ಗೆಯೇ ಸಾಕಷ್ಟು ಗೊತ್ತಿಲ್ಲದಿರುವುದು. ಇದಕ್ಕೆ ಕಾರಣ ನಮ್ಮ ಸಮುದಾಯದ ಬಗ್ಗೆ ಅಂಕಿ ಅಂಶಗಳುಳ್ಳ ಮಾಹಿತಿ ಸಾಕಷ್ಟು ಇಲ್ಲದಿರುವುದು. ಮೊಟ್ಟ ಮೊದಲಾಗಿ ಎಷ್ಟು ಮಂದಿ ಕನ್ನಡಿಗರಿದ್ದಾರೆ ಅಮೆರಿಕದಲ್ಲಿ, ಇದರ ಬಗ್ಗೆ ನಮಗೆ ಸರಿಯಾದ ಅಂಕಿ ಅಂಶಗಳಿಲ್ಲ. ಕೆಲವರು 60,000 ಜನ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಅಕ್ಕ ಎಂಬ ಒಂದು ಸಂಸ್ಥೆ ಇದೆ, ಎಲ್ಲ ಅಮೆರಿಕದ ಕನ್ನಡ ಕೂಟಗಳ ಆಗರ, ಅದು ಅಕ್ಕ ಆಕ್ರೋನಿಮ್, ಅದು ಇಟ್ಕೊಂಡಿದ್ದಾರೆ. ಅವರ ಪ್ರಕಾರ ಇಲ್ಲಿ ಸುಮಾರು 60,000 ಜನ ಇದ್ದಾರೆ. ಅವರು ತಮಗೆ ಸೇರಿದ ಇತರ ಕೆಲವು ಕನ್ನಡ ಕೂಟಗಳ ಸದಸ್ಯರುಗಳ ಪಟ್ಟಿಯಿಂದ ಸುಮಾರು ಇಷ್ಟು ಜನ ಇರಬಹುದು. ಆದರೆ ಆ ಸಂಖ್ಯೆ ಬಹಳ ತೀರಾ ಕಡಿಮೆ ಅಂತ ಅನಿಸುತ್ತೆ. ಸುಮಾರು 100,000 ಜನ ಇದ್ದಾರೆ ಅಂತ ಒಂದು ಅಂದಾಜು, ಅದು ಕಡೆಯ ಪಕ್ಷ ಅಷ್ಟಾದರೂ ಇದ್ದಾರೆ. ನೀವು ಅಮೆರಿಕದ ಜನಸಂಖ್ಯೆ, ಒಟ್ಟು ಭಾರತೀಯರ ಜನಸಂಖ್ಯೆ ಅಲ್ಲಿ 32 ಲಕ್ಷ. 32 ಲಕ್ಷದಲ್ಲಿ ಕೇವಲ 1 ಲಕ್ಷ ಮಾತ್ರ ಕನ್ನಡಿಗರೇ ಅನ್ನೋದು ನಮಗೆ ಸ್ವಲ್ಪ ಅನುಮಾನಕ್ಕೆ ಆಸ್ಪದ ಕೊಡುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಇರಬಹುದು. ಅಲ್ಲದೆ ಈಗ ಐಟಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮುಂತಾದ ವಿವಿಧ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅನೇಕ ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಈ ಸಂಖ್ಯೆ 1 ಲಕ್ಷಕ್ಕಿಂತ ಹೆಚ್ಚಿರಬಹುದು ಅಂತ ಅನೇಕರ ಅಭಿಪ್ರಾಯ.